ಎನೈ ನ್ಯೂಸ್ ಗೆ ಸ್ವಾಗತ. ನಾನು ಅಮಿನ್ ಶೇಖ್. ವಿಜಯಪುರ ನಗರದ ವಡ್ಡರ ಕಾಲೋನಿಗೆ ಮಹಾನಗರ ಪಾಲಿಕೆ ಆಯುಕ್ತ ಸೌದಾಗರ್ ಭೇಟಿ ನೀಡಿ ರಸ್ತೆ ಕಾಮಗಾರಿ ಚರಂಡಿ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಇನ್ನು ವಡ್ಡರ ಕಾಲೋನಿ ಹಾಗೂ ಪಕ್ಕದ ಓಣಿಗಳಲ್ಲಿ ಚರಂಡಿ ನೀರು ಮನೆ ಎದುರು ಹರಿದು ಹೋಗುತ್ತಿದೆ. ಇದರಿಂದ ಸ್ಥಳೀಯ ನಿವಾಸಿಗಳಿಗೆ ಸಮಸ್ಯೆ ಆಗುತ್ತಿದೆ. ಅದಕ್ಕಾಗಿ ಸ್ಥಳೀಯರ ಮನವಿ ಮೇರೆಗೆ ಆಯುಕ್ತ ಸೌದಾಗರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆದಷ್ಟು ಬೇಗನೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಜಾಗ ಐತೆ ಸರ್, ಇದೊಂದು ಸಂಭ್ರಮ ಮಾಡಿದ್ರು ಮೊದಲು, ಮತ್ತೆ ಹೈಟ್ ಆಗಿ ಇದು ಆಗಿದೆ. ಇದೊಂದು ಸಂಭ್ರಮ ನಗರಪಾಲಿಕೆ. ಏನು ಬಿಲ್ಡಿಂಗ್ ಅದು? ಅದು ಮುಚ್ಚರಿ ಸರ್, ಟಾಯ್ಲೆಟ್ ಇರ್ತದೆ ಮನೆಗೆ, ಅದನ್ನು ಟಾಯ್ಲೆಟ್ ಅದ ಸರ್. ಏನು ಇಷ್ಟೊಂದು ಕಷ್ಟ ಮಾಡಿರಿ? ಜಾಗ ಇಲ್ಲ ಇರುತ್ತೆ ನೋಡಿ ಸರ್. ಎಲ್ಲ ಎಷ್ಟು ಪಾಪ ಗಾಡಿ ತರ್ತಾರ ಅಂದ್ರು ಅಲ್ಲೇ ಹೋಗಿತ್ತಾರೆ ಸರ್. ಗಾಡಿ ಕಂಟಿನ್ಯೂ ಮಾತ್ರ ಹೈಟ್ ಮಾಡಿ ಸ್ವಲ್ಪ. ಇದು ಸರ್ ಇಲ್ಲೇ ಟಾಯ್ಲೆಟ್ ಕುಡ್ತಾರೆ ಇದಕ್ಕಾಗಿ. ನಮ್ಮವ್ರು ಬಂದ್ರು ಹೇಳುವಲ್ಲ ಸರ್ ಅದಕ್ಕೆ. ಅವೇರ್ನೆಸ್ ಇಲ್ಲ ಸರ್ ಇಲ್ಲಿ, ಒಟ್ಟ ಅವೇರ್ನೆಸ್ ಇಲ್ಲ ಸರ್. ಏನು ಹೇಳಿದ್ರು ಒಟ್ಟ ಕೇಳಲ್ಲ ಸರ್. ಇದೊಂದು ವಾರಕ್ಕೊಮ್ಮೆ ಇದನ್ನ ಎಲ್ಲ ಸ್ವಚ್ಛ ಮಾಡಿಸಿರ್ತಾರೆ, ಮತ್ತೆ ತಂದು ಹೋಗ್ತಾರೆ. ಹೈಟ್ ಮಾಡಿ ಗರ್ಸ್ ಹೋಗುದು, ಪರ್ಸಿ ಹಾಕಿ ಒಂದು ಸಂದಮನ ಮಾಡುದಂದ್ರೆ ಸ್ವಚ್ಛ ಇರ್ತದೆ. ಯಾರು ಸರ್ ಇಲ್ಲೇ ಟಾಯ್ಲೆಟ್ ಕುಣ್ತಾರೆ ಸರ್. ಟ್ರ್ಯಾಕ್ಟರ್ ಬರಲ್ಲ ಸರ್. ಇಲ್ಲ ಇಲ್ಲ ಸರ್, ಎಲ್ಲ ಟಾಯ್ಲೆಟ್ ಎಲ್ಲ ಇಲ್ಲ. ಓ ಇದು ನೀವು ನೋಡ್ರಿ ನೀರು. ಹಾಂ ಅಲ್ಲ ಬಂದ್ ಬಂದ್ ಮಾಡ ಬಯ್ಯ ನೋಡ ನೀರು. ಬಂದ್ ಮಾಡ.
ಇಕಡೆ ಹೋಗ್ರಿ, ಇದು ಸಾಲಿದನ್ರಿ? ಇಲ್ರಿ ಮಾಡಿ ನೀವು ಇಲ್ಲಿ ಸರ್ ಒಂದೇ ಸೆಕೆಂಡ್ ಸರ್, ಇದು ಸ್ಕೂಲ್ ಸರ್ ಇಲ್ಲಿ ಪೂರ್ತಿ ನೀರ್ ನಿಂದ್ರತ ಸರ್, ನಿಂದ್ರೆ ವರ್ಪುಲ್ ಆಗಿ ಪೂರ್ತಿ ಗಟ್ರ ಇಲ್ಲ ಸರ್, ಹೋಗಕ್ ಮೂವ್ ಆಗಲಕ್ಕ ನೀರ್ ಅಲ್ಲಿ ಇನ್ನಂದ್ರ ಪಾನಿಗೆ ಹೋಗ್ಬೇಕು ಸರ್, ಅದು ಇದು ಹರಿ ಇಷ್ಟೇ ಸರ್, ಅದಕ್ಕೆ ಒಂದು ಗಟ್ಟರ ಬಿಟ್ಟಿ ಬಹಳ ಸಮಸ್ಯೆ ಸರ್, ಮಳಿ ಬಂತಂದ್ರೆ ಎಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.